श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेलवीति। नमस्कार त्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 142 तैसा जो विषयालागी उडीघाली जलतिया आगी व्यसनाची आंगी लेनी मिरवी अदरंते विषयक्कागी अवनु बेंकियल्लियू हारिकोल्लुवनु दूषणवेंदुकोल्लदे व्यसनगळन्नु भूषणगळेंदु धरिसि मेरियुवनु। अदरंते इंद्रियगळ विषयक्कागी अवनु ಧಗಧಗನೆ ಉರಿಯುತ್ತಿರುವ ಬೆಂಕಿಯಲ್ಲಿ ಹಾರಿಕೊಳ್ಳಲು ಸಿದ್ಧನಿರುವನು. ಇಷ್ಟೇ ಅಲ್ಲದೆ ಅವನು ವ್ಯಸನಗಳನ್ನು ದೂಷಣವೆಂದು ತಿಳಿದುಕೊಳ್ಳದೆ ಭೂಷಣವೆಂದು ತಿಳಿದುಕೊಂಡು ಅವುಗಳ ಅಮಲನ್ನೇ ಮೆರೆಸುವನು. ಪುಟೋ ನೀ ಪಡೇ ತವ ಮೃಗವಾಢವಿ ಹಾವ ಪರೀನ ಮಣೆ ಮಾವ ರೋಹಿಣೀಚಿ ಎದೇ ಒಡೆದು ಹೋದರೂ ಮೃಗಜಲದ ಹವ್ಯಾಸ ಬಿಡುವುದಿಲ್ಲ ಜಿಂಕೆಯಾದರೂ ಹಾಗೂ ಅನ್ನುವುದಿಲ್ಲ ಇದಾದರೂ ಜಲದ ಭ್ರಮೆಯೆಂದು. ಜಿಂಕೆಯು ಅದರ ಎದೆ ಒಡೆದು ಹೋದರೂ ಮೃಗಜಲದ ಹವ್ಯಾಸವನ್ನು ಸ್ವಲ್ಪವೂ ಬಿಡುವುದಿಲ್ಲ ಹಾಗೂ ಇದು ಕೇವಲ ನೀರಿನ ಭ್ರಮೆಯೆಂದು ಅನ್ನುವುದಿಲ್ಲ. ತೈಸಾ ಜನ್ಮೋನಿ ಮೃತ್ಯುವರೀ ವಿಷಯ ತ್ರಾಸಿತ ಬಹುತಿ ಪರೀ ತರ್ಹಿ ತ್ರಾಸು ನಿಘೆ ಧರಿ ಅಧಿಕ ಪ್ರೇಮ. ಅದರಂತೆ ಹುಟ್ಟಿ ಬಂದು ಸಾಯುವವರೆಗೆ ವಿಷಯಗಳಲ್ಲಿ ಅತ್ಯಂತ ಪೀಡಿತನಾಗಿರಲಾಗೆ ಆದರೂ ತ್ರಾಸು ಹೊಂದುವುದಿಲ್ಲ ಮನಸ್ಸಿನೊಳಗೆ ಪ್ರೇಮವೇ ಹೆಚ್ಚಾಗುವುದು. ಅದರಂತೆ ಹುಟ್ಟಿ ಬಂದು ಸಾಯುವವರೆಗೆ ವಿಷಯಗಳಿಂದ ಅತ್ಯಂತ ಪೀಡಿತನಾಗಿದ್ದರೂ ಅದರ ಬಗ್ಗೆ ಮನಸ್ಸಿಗೆ ಬೇಸರ ಅಥವಾ ತೊಂದರೆಯಾಯಿತೆನ್ನುವುದಿಲ್ಲ. ಆದರೆ ಅವನಿಗೆ ಆ ವಿಷಯಗಳ ಬಗ್ಗೆ ದಿನದಿನಕ್ಕೆ ಪ್ರೇಮವೇ ಹೆಚ್ಚುತ್ತ ಹೋಗುತ್ತದೆ. ಪಹಿಲಿಯೇ ಬಾಳ ದಶೆ ಆಯಿಬಾ ಹೇಚಿ ಪಿಸೆ ತೇಸರೆ ಮಗ ಸ್ತ್ರೀ ಮಾಂಸೆ ಭುಲೋನಿ ಠಾಕೆ. ಮೊದಲು ಹೊಂದುವನು ಬಾಲ್ಯಾವಸ್ಥೆ ಆಗ ಅವನಿಗೆ ತಾಯಿ ತಂದೆಯ ಹುಚ್ಚು ಆಸ್ಥೆ ಅದು ಕಳೆಯಲು ಅನಂತರ ಸ್ತ್ರೀ ಕಕ್ಕುಲತೆ ಮೋಹಿಸಿ ಬಿಡುವುದು. ಮೊದಲು ಬಾಲ್ಯಾವಸ್ಥೆ ಪ್ರಾಪ್ತವಾಗುವುದು ಆಗ ಅವನಿಗೆ ತಂದೆ ತಾಯಿಯ ಹುಚ್ಚು ಆಸ್ಥೆ ಉಂಟಾಗಿತ್ತು. ಬಾಲ್ಯಾವಸ್ಥೆ ಮುಗಿದು ತಾರುಣ್ಯಾವಸ್ಥೆ ಪ್ರಾಪ್ತವಾಗಲು ಆಗ ಅವನಿಗೆ ಸ್ತ್ರೀಯರ ವಿಷಯದಲ್ಲಿ ಕಕ್ಕುಲತೆ ಉಂಟಾಗಿ ಆ ಕಕ್ಕುಲತೆ ಅವನನ್ನು ಮೋಹಿಸತೊಡಗಿತು. ಮಗ ಸ್ತ್ರೀ ಭೋಗಿತಾ ಥಾವೋ ವೃದ್ಧಾಪ್ಯಲಾಗೆ ಏವೋ ತೆವಾ ತೋಚಿ ಪ್ರೇಮ ಭಾವೋ ಬಾಳಕಾಸಿಯಾಣಿ. ಅನಂತರ ಸ್ತ್ರೀ ಸುಖೋಪಭೋಗದಲ್ಲಿರುವಾಗ ವೃದ್ಧಾಪ್ಯ ಬರತೊಡಗುವುದಾಗ ಪ್ರೇಮ ಭಾವ ಆವಾಗ ಮಕ್ಕಳ ಮೇಲೆ ತಿರುಗುವುದು. ಆಮೇಲೆ ಅವನು ಸ್ತ್ರೀ ಸುಖೋಪಭೋಗದಲ್ಲಿ ಕಾಲ ಕಳೆಯತೊಡಗಿದನು. ಆಗ ಅವನಿಗೆ ನಿಧಾನವಾಗಿ ವೃದ್ಧಾಪ್ಯ ಬರತೊಡಗುವುದು ಆಗ ಅವನ ಪ್ರೇಮ ಭಾವ ಮಕ್ಕಳ ಕಡೆಗೆ ತಿರುಗುವುದು. ಸದ್ಗುರುನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ.